ಕಾಣದು ನೂಕವೇ ಕಾಣದು ಜೊತೆಯಲ್ಲಿ ನೀರಿದೆ ಬೇಸರಬಾರದು. ನೈಸ್ ಥ್ಯಾಂಕ್ಸ್. ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಇದ್ರೆ ಇದಕ್ಕೆ ತುಂಬಾ ಹೋಮ್ ವರ್ಕ್ ಮಾಡಿದೀರಾ ಅನ್ಸುತ್ತೆ. ಒಬ್ರೇ ನೀವು ಫಸ್ಟ್ ಡಿಮಪ್ ಆಗಕ್ಕಿಂತ ಮುಂಚೆ ಆ ಸಂಗತಿಗಳು ಏನಾದ್ರು ಹೇಳೋದಿದ್ರೆ ನಿಮಗೆ ಮನಸ್ಸಲ್ಲಿ. ಇವಾಗ ಹೇಳಕ್ ಸೂಕ್ತ ಅಲ್ಲ ಅನ್ಸ್ತಿದೆ ನಮ್ಗೆ. ಅಂದ್ರೆ ಹೆಂಗಾಗ್ತದೆ ಅಂದ್ರೆ ನಮ್ದು ಹೊಸ ತಂಡಗಳು ಹೊಸ ಟೀಮ್ಗಳೆಲ್ಲ ಈ ಸುಮ್ಮನೆ ಏನೋ ಎರಡು ಸಾಂಗ್ ಬಂದಿದೆ ಟ್ರೈಲರ್ ಬಂದಿದೆ ಅದನ್ನ ನೋಡ್ಬಿಟ್ಟು ಏನೋ ನೀವು ಹೇಳ್ಬೋದು. ಅದಷ್ಟೇ ರಿಸಲ್ಟ್ ಇದೆ ನಮ್ದು. ಅಂದರೆ ಟೀಮ್ದಾಗಲಿ ನಂದಾಗಲಿ ವೈಯಕ್ತಿಕವಾಗಿ ಎಲ್ಲರದು ಮೂವಿ ಇನ್ನು ಯಾರು ನೋಡಿಲ್ಲ. ಮೂವಿ ಏನು ಏನು ಜಡ್ಜ್ ಮಾಡೋಕ್ಕಾಗಲ್ಲ. ಒಂದು ಟ್ರೈಲರ್ ನೋಡಿ ಸಾಂಗ್ ನೋಡಿ ಮೂವಿ ಚೆನ್ನಾಗಿರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಬಟ್ಟು ಅಲ್ಲಿ ಏನು ಹೇಳಕ್ಕೆ ಹೋಗಿದ್ದೀನಿ ನಂದು ಭೂತಿ ನಮ್ಮ ಟೀಮ್ ಎಫರ್ಟು ಟೀಮ್ ಪೊಟೆನ್ಷಿಯಲ್ ಇನ್ನೂ ಗೊತ್ತಾಗಿಲ್ಲ. ಮೂವಿ ನೋಡಾದ್ಮೇಲೆ ನಾನು ನಂಬಿರೋದೇನು ಅಂತಂದ್ರೆ ನಾವಾಗೆ ನಮ್ಮ ಬಗ್ಗೆ ಹೇಳ್ಕೊಳೋದಕ್ಕಿಂತ ಮೂವಿ ನೋಡಾದ್ಮೇಲೆ ಅವ್ರು ತಡಕ್ಲಿ ನಮ್ಮನ್ನ. ಅವಾಗ ಒಂದು ನಿಜವಾದ ರೀಚ್ ನಿಜವಾದ ಮೂವಿ ಸಕ್ಸಸ್ ಅಂತ ನಾನು ನಂಬಿರೋದು. ಸೊ ಮೂವಿ ನೋಡೋದು ನಾನು ಸಹ ಹಂಗೇನೆ. ಈ ಹೊಸ ಟೀಮ್ ಹೊಸ ಅಂದ್ರೆ ಮೂವಿ ಚೆನ್ನಾಗಿಂತ ಆಮೇಲೆ ಹುಡುಕ್ತೀನಿ ಯಾರು ಡೈರೆಕ್ಟರ್ ಯಾರು ಈ ಆಕ್ಟರ್ ಯಾರು ಅವ್ರ ಇನ್ಸ್ಟಾಗ್ರಾಮ್ ಆಮೇಲೆ ತರುತ್ತೀನಿ. ಸೊ ನಮ್ಮ ಟೀಮ್ಗೂ ಆ ಥರ ಆಗುತ್ತೆ ಅಂತ ಒಂದೇನೋ ಒಂದು ನಂಬಿಕೆ ಇದೆ. ನೋಡ್ಬೇಕು ಮೂವಿ ನೋಡಾದ್ಮೇಲೆ ನನಗೆ ಇಷ್ಟ ಆಗಿ ಬಂದು ಹುಡುಕಿದ್ರೆ ಹುಡುಕ್ತಾರೆ ಅವ್ರು. ಈಗ ಅವ್ರ ಹಿಂದೆ ಚೆಕ್ ಮಾಡ್ತಾರೆ ಅಂತ ನನಗೆ ನಂಬಿಕೆ. ಗೊತ್ತಿಲ್ಲ ನೋಡೋಣ ಹೆಂಗಾಗುತ್ತೆ ಅಂತ. ನನಗೊಂದು ನಂಬಿಕೆ ಇದೆ ಅಂದರೆ ಮೂವಿ ಅಂದರೆ ಈಗ ನಾವು ಡೈರೆಕ್ಟರ್ ಆಗಲಿ ಟೀಮ್ ಅವ್ರು ಆಗಲಿ ಎಡಿಟರ್ ಆಗಲಿ ನಾವೊಂದು ಒಂದು ಸಾವಿರ ಸಲ ನೋಡ್ಬಿಟ್ಟಿರ್ತೀವಿ. ಸಾವಿರ ಹೇಳೋಕ್ಕಾಗಲ್ಲ. ಎಡಿಟ್ ಪ್ರೊಸೆಸ್ಸಲ್ಲಿ ತುಂಬ ಸಲ ನೋಡಿರ್ತೀವಿ. ಒಂದೊಂದು ಹಂತದಲ್ಲಿ ತುಂಬ ಸಲ ನೋಡ್ತೀವಿ. ನಾನು ಮತ್ತೆ ಈಗ ಯಾವುದೋ ಹಂತದಲ್ಲಿ ನೋಡೋಕ್ಕೋದ್ರೆ ಅದು ನನಗೆ ಮತ್ತೆ ಫ್ರೆಶ್ ಅನಿಸ್ತಿದೆ. ಅಂದರೆ ನನಗೆ ನಗು ಬರ್ತಿದೆ. ಮಾಡಿದ್ದು ನಾವೇ ಆದ್ರೂ ಬಂದಿದ್ದು ನಾವೇ ಆದರೂ ನನಗೆ ನಗು ಬರ್ತಿದೆ. ಸೊ ಅಲ್ಲಿ ಏನೋ ನನಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬರ್ತಿದೆ. ಸೊ ಇಲ್ಲೇನೋ ಏನೋ ಆಗ್ಬೋದು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ ಅವ್ರಿಗೂ ಸಹ ನೋಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಫಸ್ಟ್ ಇಷ್ಟ ಆಗಬೇಕು. ಟೆಕ್ನಿಷಿಯನ್ಸ್ಗಳು ಅಂದರೆ ನಮಗೆ ನಾವು ಮೊದಲು ಟೆಕ್ನಿಷಿಯನ್ ಆಗೋದಕ್ಕಿಂತ ಮುಂದೆ ಬೇರೆ ಮೂವಿಗಳನ್ನ ನೋಡಿ ಜಡ್ಜ್ ಮಾಡಿರಿದ್ದು ನಾವು. ಮೂವಿಲಿ ಅದೇನೋ ಮಿಸ್ ಆಗಿದೆ, ಇದೆ ಮೂವಿಲಿ ಇದೇನೋ ಮಿಸ್ ಆಗ್ತಿದೆ, ಈ ಮೂವಿಲಿ ಹಂಗಾಗಬೇಕು ಹಿಂಗಾಗಬೇಕು. ಅವ್ರು ನಮ್ಮ ಮೂವಿ ಮಾಡಬೇಕು ಆ ಥರ ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಮಾಡಿರ್ತೀವಿ. ಸೊ ಹಾಗಾಗಿ ನಮ್ಮೊಂದೆಲ್ಲ ಒಂದು ಸ್ವಲ್ಪ ಕಾನ್ಫಿಡೆಂಟು ಮತ್ತು ಏನೋ ಹೋಪ್ಸು ನಮಗೆ ನಾವು ಮಾಡಿದ ಕೆಲಸ ನಮಗೆ ಇಷ್ಟ ಆಯ್ತು ಅಂದರೆ ಅದು ಕಾಣಿಸುತ್ತೆ. ಅದು ನಮಗೆ ಫಸ್ಟ್ ನಮಗೆ ಬಂತಂದ್ರೆ ಜನಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಹೋಪ್ಸ್ ಇದೆ ದೊಡ್ಡ ಮಟ್ಟದಲ್ಲಿ. ನೋಡೋಣ, ಜನರ ಆಶೀರ್ವಾದ ಇತ್ತು ಅಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ಹೊಸ ಕಲಾವಿದರು, ಎಲ್ಲರೂ ಫಸ್ಟ್ ಟೈಮ್ ಮಾಡಿರೋಣ. ಒಂದು ಒಳ್ಳೆ ತಂಡ ಕಟ್ಕೊಂಡು ಬರ್ತಿದ್ವಿ ಕನ್ನಡ ಜನತೆಗೆ. ಕನ್ನಡ ಜನತೆ ಸಿನಿಮಾ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಬಟ್ ಏನೋ ಒಂದು ಮ್ಯಾಜಿಕ್ಕಿಗೋಸ್ಕರ ಕಾಯ್ತಿದ್ವಿ. ನೋಡೋಣ, ದೇವರ ಆಶೀರ್ವಾದದಿಂದ ಏನೋ ನವಂಬರ್ ಕೊನೆ ವರ್ಷ ರಿಲೀಸ್ ಆಯಿತು ಅಂತಂದರೆ ಅದಕ್ಕಿಂತ ಅದೃಷ್ಟ ಇನ್ನೇನು ಇಲ್ಲ ನಮ್ಗೆ. ಸರ್, ಮ್ಯೂಸಿಕ್ ಅಂತಿದೆ, ಮ್ಯೂಸಿಕ್ ಡೈರೆಕ್ಟರ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಯಾವ ರೀತಿ ಕಂಪೋಸ್ ಮಾಡಿಕೊಟ್ರು ಮ್ಯೂಸಿಕ್ ಸಾಂಗ್ಸ್? ಅವ್ರದ್ದು ಅವ್ರ ಸಾಂಗ್ ಆಡ್ಬೇಕು ನನಗೆ ಅವರೇ ನೆನಪಂದ್ರೆ. ಅವ್ರದ್ದು ಸಾಂಗ್ ಹೇಳ್ತಿದ್ರಲ್ಲ ನನಗೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಅವರು ಸಿಂಗರ್ ಆ್ಯಕ್ಚುಲಿ. ನನಗೆ ಹೆಂಗೆ ಉಪಯೋಗ ಆಯಿತು ಅಂತಂದರೆ ಅವ್ರು ಯಾವುದೇ ಸಾಂಗ್ನ ಫಸ್ಟು ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಒಂದೇ ಸಲ ಸಾಂಗ್ ಟ್ರ್ಯಾಕ್ ಕೊಡಲ್ಲ. ಟ್ರ್ಯಾಕ್ ಜೊತೆಗೆ ಅವರು ಕೂಡ ಸಿಂಗರೇ, ಈ ಥರ ಬರುತ್ತೆ ಅಂತೇಳಿ ಸಿಂಗ್ ಮಾಡಿ ನನಗೆ ಕಳಿಸೋರು. ಸೊ ನನಗೆ ಈಸಿ ಆಗಿದೆ. ಅವರು ಕೂಡ ತುಂಬ ಸಪೋರ್ಟ್, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ನನಗೆ ತುಂಬ ಪೇಷನ್ಸಾಗಿ ಎಷ್ಟು ವರ್ಷ ಹೇಳಿದ್ರು ಅದು ತುಂಬ ಮುಖ್ಯ. ಎಷ್ಟು ವರ್ಷ ಹೇಳಿದ್ರು ಬೇಜಾರ ಮಾಡ್ಕೊಂಡು ಇನ್ನೂ ಮಾಡ್ತೀನಿ. ಅವರಷ್ಟು ಪೇಷನ್ಸಿಂದ ಮಾಡಿದ್ದಕ್ಕೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಕಂಪೋಸಿಷನ್, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಕಂಪೋಸಿಷನ್. ಶ್ವೇತಾ ಅವರೇ, ಬೆಳ್ಳಿ ತರ ಮೇಲೆ ಬೆಳ್ಳಿ ಹೇಗೆ ಮಿಂಚುತ್ತೋ ಆ ಥರ ಮಿಂಚಕ್ಕೆ ರೆಡಿ ಆಗಿದ್ದೀರಾ ನೀವು, ಏನನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ನನ್ನ ತರನೇ ತುಂಬಾ ಜನ ಕನ್ಸ್ಕೊಂಡಿರ್ತಾರೆ. ಹೌದಾ? ಲೈಕ್ ನನಗೂ ಅದೇ ತರ ಕನ್ಸಿತ್ತು, ನಾನು ಪದ್ಯಗಳು ಬರ್ಬೇಕು, ನನಗಿಂತ ಜಾಸ್ತಿ ನಮ್ಮ ಅಮ್ಮನಿಗೆ. ಸೊ ನಮ್ಮ ಊರಿಂದ ನಾನು ಬೆಂಗಳೂರು ಬಂದಿರೋದು ಏನಾದ್ರು ಒಂದು ಒಳ್ಳೆ ಹೆಸರು ಮಾಡಬೇಕು. ಹೆಣ್ಮಕ್ಳು ತುಂಬ ಕಷ್ಟ ಆಗುತ್ತೆ ಇಂಡಸ್ಟ್ರಿ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ನಮ್ಮ ಅಮ್ಮ ಸಪೋರ್ಟ್ ಮಾಡಿ ನನಗೆ ಒಳ್ಳೆ ಜನರ ಹತ್ರ ಪರಿಚಯ ಆಗಿಬಿಟ್ಟು ಈ ಥರ ಒಂದು ಟೀಮ್ ಸಿಕ್ಕಿ ನನಗೆ ಏನೋ ಒಳ್ಳೆಯದೇ ಆಗ್ತಾ ಇದೆ. ಏನೋ ದೇವರ ಆಶೀರ್ವಾದ, ನಮ್ಮ ಅಮ್ಮನ ಆಶೀರ್ವಾದ, ನಮ್ಗೆ ಒಳ್ಳೆ ಜನರೇ ಸಿಗ್ತಾ ಇದ್ದಾರೆ. ಮತ್ತು ಇವಾಗ ಈ ಫಿಲ್ಮ್ ಮೂಲಕ ನನಗೆ ಒಂದು ಸಾಂಗ್ ಬರ್ತಿದೆ ಅಲ್ವಾ, ಲೈಕ್ ಕಾಂತಾರ ಲಿರಿಕ್ಸ್ ಬರೆದವರು ಅವ್ರ ಕೈ ನಾನು ಬರ್ಸ್ಕೊಂಡು ಸರಿಂದ ಆ ಸಾಂಗ್ ಸಿಕ್ಕಿರೋದು, ನಾನು ಈ ಥರ ಬರ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಮ್ಯೂಸಿಕ್ ಪ್ಲಾಟ್ಫಾರ್ಮ್ಸಲ್ಲೂ ತುಂಬ ಸ್ಟ್ರೀಮಿಂಗ್ ಆಗಿ ಓಡ್ತಾ ಇದೆ ಸಾಂಗ್ ಎಲ್ಲ. ಖುಷಿ ಆಗುತ್ತೆ ನನ್ನ ಸಾಂಗ್ ಅಂತ ತುಂಬ ಜನ ಇನ್ಸ್ಟಾಗ್ರಾಮಿಂದ ಕಳಿಸೋದು ರೀಲ್ಸ್ ಎಲ್ಲ, ನಿಮ್ಮ ಸಾಂಗ್ ನೋಡು ಅಂತ. ಅದೆಲ್ಲ ಟ್ರೋಲ್ ಒಳ್ಳೆ 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 ಇದರಿಂದ ಟ್ರೋಲ್ ಪೇಜಸ್ ಅಲ್ಲೆಲ್ಲ ಬರ್ತಿದೆ.
ಖುಷಿ ಆಗುತ್ತೆ. ಅಲ್ಲಿ ಒಂದು ಹುಡುಗರಿಗೆ ನನಗಿಂತ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಾವು ಹೆಂಗೋ ಆಕ್ಟ್ ಮಾಡ್ಕೊಂಡು ಹೋಗ್ತೀವಿ, ಅವರೆಲ್ಲ ಎಷ್ಟು ಕಷ್ಟ ಪಡ್ತಿರ್ತಾರೆ. ಹುಡುಗರಿಗೆ ಈ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಾಗೆ ಅಷ್ಟೊಂದು ಬೆಂಬಲ ಸಿಗಲ್ಲ, ಆದ್ರೂ ಅವರು ಊಟ ತಿಂಡಿ ಬಿಟ್ಟು, ಯಾಕಂದ್ರೆ ಅವ್ರ ಮನೆ ಕಡೆ ಏನಾದ್ರು ಪ್ರೆಷರ್ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವ್ರು ಈ ಫೀಲ್ಡ್ಗೆ ಬರ್ಬೇಕಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬರ್ಬೇಕು, ಇಲ್ಲಾಂದ್ರೆ ಏನು ಸಾಧಿಸಕ್ಕೂ ಆಗಲ್ಲ, ಅವ್ರ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಆದ್ರೂ ಎಷ್ಟು ಬೈಕೊಂಡು ಏನೋ ಮಾಡ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಹೋಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಿರ್ತಾರೆ. ಆ್ಯಂಡ್ ಇವ್ರಿಗೂ ಕೂಡ ಲಕ್ಕಿ ಆಯ್ತು ಇಂಥ ಈ ಥರ ಒಂದು ಡೈರೆಕ್ಟರ್ ಸಿಕ್ಕಿರೋಕೆ. ಯಾಕಂದ್ರೆ ಇವರು ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನಾನು ತುಂಬ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ. ಕೆಲವೊಬ್ಬರು ಡೈರೆಕ್ಟರ್ಸ್ ಹಿಂಗಿಂಗೂ ಎರಾಬಿದಿ ಬೈದ್ಬಿಡ್ತಾರೆ, ಹಿಂಗಿಂಗೂ ನೋಡ್ಕೊತಾರೆ. ಅದು ನೋಡೋರಿಗೆ ಅನ್ಸುತ್ತೆ ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಅಷ್ಟೊಂದು ಪ್ರೆಷರ್ ಇರುತ್ತೆ. ಬಟ್ ಸ್ಟಿಲ್ ನಂಗೆ ಇವ್ರನ್ನ ನೋಡಿದಾಗ ನಂಗೆ ಶಾಕ್ ಆಯಿತು, ತುಂಬ ಕಾಮಾಗಿ ನಾನು ಏನು ತಪ್ಪಾದ್ರೂ ಕೂಡ ಇಲ್ಲ ಇಲ್ಲ ತೊಗೊಳ್ಳಿ ಇನ್ನೊಂದು ಟೇಕ್ ತೊಗೊಳ್ಳಿ, ಆ ಥರ ಸಪೋರ್ಟಿವ್ ಆಗಿ ಈ ಥರ ಸಿಕ್ಕಿದ್ರೆ ಇದೆಯಲ್ಲ ಇವಾಗ ಈ ಥರ ಕಷ್ಟಪಡ್ತಿರೋರಿಗೆ ಈ ಥರ ಡೈರೆಕ್ಟರ್ಸ್ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ. ಕನ್ಸ್ ಕಡೆಗೆ ಒಂಥರ ಕೈ ಹಿಡ್ಕೊಂಡು ನಡೆಸ್ದಂಗೆ ನನಗಂತೂ ತುಂಬ ಖುಷಿ ಆಯ್ತು ಇವ್ರ ಕ್ಯಾರೆಕ್ಟರ್ ನೋಡಿಕೊಂಡು. ಡೈರೆಕ್ಟರ್ ಆದರೂ ಆ ಡೈರೆಕ್ಟರ್ ಅನ್ನೋ ಥರ ತೋರಿಸ್ಕೊಡ್ತಿರ್ಲಿಲ್ಲ, ನಮ್ಮಲ್ಲೇ ಕೂಡ್ಕೊಂಡು ನಮ್ಮ ಜೊತೆಗೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು ಡೈರೆಕ್ಟರ್ ಆ್ಯಕ್ಟರ್ ಪ್ರೊಡ್ಯೂಸರ್. ಇನ್ನೊಂದು ಸಂಗತಿ ಏನಂದ್ರೆ ಸಾಂಗ್ ನೋಡಿದೆ ಆ ನೇಚರಲ್ ನೀವು ನ್ಯಾಚುರಲ್ ಆಗಿ ಕಾಣಿಸ್ತಿದ್ದೀರಾ, ಅದ್ರ ಬಗ್ಗೆ ಏನಾದ್ರೂ ಆಗಿದ್ರೆ. ಬಟ್ ನಾನು ಅನ್ಕೊತೀನಿ ನನ್ಗೆ ಏನು ಹಂಗ ಅಂದಿಲ್ಲ, ಅವರು ಅಂದಿಲ್ಲ ಅನ್ಸುತ್ತೆ ನನ್ಗೆ, ಹಾಗೇನು ಅಂದಿಲ್ಲ, ಮ್ಯಾಚ್ ಆಗ್ತಿತ್ತು. ಏನೋ ನನ್ಗೆ ಕಾಸ್ಟ್ಯೂಮ್ ಕೂಡ ಅವರೇ ಸೆಲೆಕ್ಟ್ ಮಾಡಿದ್ರು, ನೀವು ಹೇಳಿ ಕಾಸ್ಟ್ಯೂಮ್ ಕೂಡ ಅವರೇ ಕಸ್ತಿದ್ರು, ಅವರೇ ಸೆಲೆಕ್ಟ್ ಮಾಡಿದ್ರು ಕಾಸ್ಟ್ಯೂಮ್ ಕೂಡ ಆ ವೆದರ್ಗೆ ಎಲ್ಲ. ಈವನ್ ಇವರು ಮತ್ತೆ ಕ್ಯಾಮ್ರಾಮ್ಯಾನ್ ಅವ್ರು ಸೇರಿಬಿಟ್ಟು ಮಾತಾಡಿ ಈ ಕಾಸ್ಟ್ಯೂಮ್ ಇದಕ್ಕೆ ಸೂಟ್ ಆಗುತ್ತೆ ಅಂತ. ಈಗ ಇನ್ನೊಂದು ನೋಡಿರ್ಬೇಕಲ್ಲ, ಸಾಂಗ್ ಫುಲ್ ಒಂದೇ ಕಾಸ್ಟ್ಯೂಮ್ ಅಲ್ಲಿದ್ದೀನಿ, ಅದು ಒಂಥರ ಒಳ್ಳೆ ಸ್ಪೆಷಲ್ ಥಿಂಗ್. ಸ್ಟೋರಿನ ಫುಲ್ ಒಂದು ಸಾಂಗ್ ತೋರ್ಸಕ್ಕೆ ಒಂದು ಒಂದು ಸಾಂಗ್ ಅಂದ್ರೆ ಬೇರೆ ಬೇರೆ, ಇವಾಗ ಮಾಡಿಸಿಂಗ್ ತಗೊಂತಾರೆ ಬೇರೆ ಬೇರೆ ದಿನ. ಬಟ್ ನಮ್ಮ ಮೂವಿಲಿ ತುಂಬಾ ಸ್ಪೆಷಲ್ ಆಗಿ ಒಂದು ಒಂದು ರೈಡ್ ಅಲ್ಲೇ ಫುಲ್ ಒಂದು ಸಾಂಗ್ ಮುಗಿಸಿದ್ದಾರೆ, ಬೇರೆ ಬೇರೆ ಲೊಕೇಶನ್ ತೋರಿಸಿದ್ದಾರೆ. ಲೊಕೇಶನ್ ನೀವು ನೋಡಿದಂಗೆ ನೀವೇ ಕನ್ಫ್ಯೂಸ್ ಆಗಬೇಕು, ಎಲ್ಲಪ್ಪ ಇದು ಅಂತ. ಆ ಥರ ಇದೆ ಲೊಕೇಶನ್ಸ್, ನನಗೆ ಪರ್ಸ್ನಲಿ ಕೇಳಿದ್ದಾರೆ ಎಲ್ಲಿ ಈ ಲೊಕೇಶನ್ನು ಹೇಳಿ ಅಂತ ಕೇಳಿದ್ದಾರೆ. ಮತ್ತೆ ಈವನ್ ಬಾಯ್ಲಿಂಗ್ ನುಡಿಸಿದಾರಲ್ಲ ಅವ್ರ ಬಗ್ಗೆ ಅಂತೂ ತುಂಬಾ ಕೇಳಿದ್ದಾರೆ ಎಲ್ಲರೂ, ತುಂಬಾ ಚೆನ್ನಾಗಿ ತುಂಬಾ ಸಪೋರ್ಟ್ ಮಾಡಿದೆ ಹಾಗಾಗಿ. ಅದು ನಿಜ ಅಲ್ವಾ, ತುಂಬಾ ಸಪೋರ್ಟ್ ಮಾಡಿದೆ. ಒಂಥರ ಏನಂತಾರ ಅದು, ಹುಡುಕಿ ಹೋಗಿ ಒಂದ್ ಪ್ಲೇಸ್ ಹೋದಾಗ ಅದು ನಮ್ಗೆ ಗೊತ್ತಿಲ್ಲದೆ ಇನ್ನ ವಾವ್ ಅಂತ ಅನ್ನೋ ತರ ಆಗಿತ್ತು. ಇನ್ನೊಂದ್ ಸೀನ್ ನೆನಪಿದೆಯಾ ನಿಮ್ಗೆ, ಅದು ಮೌಂಟೇನ್ ತರ ಇತ್ತು ಕಾಡ್ ಒಳಗಡೆ, ಅದು ಒಂದ್ ಸೀನ್ ಇತ್ತಲ್ಲ ಮೋಡ ಸರ್ದು ಸ್ಟಾರ್ಟಿಂಗ್ ಅಲ್ಲಿ, ಅದು ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಆ ಒಂದ್ ಊಟ ಕೂಡ ಹೇಳ್ಬೇಕು. ಸೀನ್ ಅಲ್ಲಿ ಏನಾಗಿದೆ, ಮೋಡ ಅಂಗಿಕೊಂಡು ಹೋಗ್ಬಿಟ್ಟಿದೆ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಹೆಂಗ ಅನ್ಸಿದೆ ಅಂದ್ರೆ ಬೆಳಗಿಂದ ಈವ್ನಿಂಗ್ ಅಲ್ಲಿ ಅಷ್ಟು ಸಪೋರ್ಟ್ ಮಾಡಿದೆ ನೇಚರು. ಆ್ಯಂಡ್ ಅದಾದ್ಮೇಲೆ ಅಲ್ಲಿ ಊಟ, ಅಲ್ಲಿ ಕಾಡಲ್ಲಿ ಅದು ಏನಿಲ್ಲ, ಅವ್ರ ಫೋನ್ ಇಲ್ಲ ಏನಿಲ್ಲ, ಅವ್ರ ಊಟ ಎಷ್ಟು ಸಕ್ಕತ್ತಾಗಿತ್ತು ಅಂದ್ರೆ ನಂಗೆ ತುಂಬಾ ಇಷ್ಟ ಕುಚ್ಚಲಕ್ಕಿ ಅಂದ್ರೆ. ಅದು ಗಂಜಿ ಮಾಡಿದ್ರು ಅದ್ರದ್ದು, ಮತ್ತೆ ನಮಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಟ್ರು ಅವರು. ಬೇರೆ ಯಾರಾದ್ರೂ ನಿಮ್ಗೆ ಗೊತ್ತಲ್ಲ ಸಿಟಿ ಕಡೆಯವರು ನೀವು ಅಡುಗೆ ಮಾಡ್ಕೊಡಿ ಅಂತಂದ್ರೆ ಅಯ್ಯೋ ಯಾರು ಮಾಡ್ಕೊಡ್ತಾರಪ್ಪ ಇವ್ರಿಗೆ ಅನ್ಕೊಂತಾರೆ. ಅವ್ರು ಹಂಗಲ್ಲ ಖುಷಿಲಿ ಬನ್ನಿ 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 ಅಂತ, ಏನು ಮನೆಗೆ ನೆಂಟರು ಬಂದಂಗೆ ಅಡುಗೆ ಮಾಡಿಕೊಟ್ರು ನಮಗೋಸ್ಕರ ಸ್ಪೆಷಲ್ ಆಗಿ. ನಾನು ಅನ್ಕೊತಿದ್ದೆ ಹೆಂಗಿರ್ಬೋದು ಅಡುಗೆ ಏನು ಇಲ್ವಲ್ಲ ಅಂತ. ಅವರು ಗಂಜಿ ಮಾಡಿದ್ರು, ಆಮೇಲೆ ಮಾವಿನಕಾಯಿ ಇದಿರುತ್ತಲ್ಲ ಅದ್ರ ಚಟ್ನಿ ಮಾಡಿದ್ರು. ಏನ್ ಸಖತ್ತಾಗಿತ್ತು ಅಂದ್ರೆ ಅದ್ರ ಕಾಂಬಿನೇಷನ್. ಗಂಜಿ ಕುಡಿತೀರಾ? ನನ್ನ ಫೇವ್ರೆಟ್, ನಂಗೆ ಗೊತ್ತಿಲ್ಲ ಬೇರೆ, ನನ್ನ ಫೇವ್ರೆಟ್ ಗಂಜಿ ಅಂದ್ರೆ ನನ್ಗೆ ಗಂಜಿ ತುಂಬಾ ಇಷ್ಟ. ರುಚಿಯಾಗಿ ನಮಗೂ ಇಷ್ಟ, ತುಂಬಾ ಖುಷಿ ಅನ್ಸುತ್ತೆ. ನಮ್ ಸೈಡ್ ಜಾಸ್ತಿ ಇದೆ. ವೈಭವ್ ಅವ್ರೆ, ನಾನು ಕೆಲವೊಂದು ಸೀನ್ಸ್ ನೋಡಿದೆ, ಡ್ರಿಂಕ್ಸ್ ಮಾಡಿ ಆಕ್ಟ್ ಮಾಡಿರೋ ಅಂತ ಸೀನ್ಸ್ ಬರುತ್ತೆ ಅದ್ರಲ್ಲಿ, ರಿಯಲ್ ಆಗಿ ಬಂದಿದೆ ಅದು, ತುಂಬಾ ಚೆನ್ನಾಗಿ ರಿಯಲ್ ಆಗಿ ಮೂಡ್ ಬಂದಿದೆ. ಏನಾದ್ರೂ ರಿಯಲ್ ಆಗಿ ಸ್ವಲ್ಪ ತಗೊಂಡಿದ್ರಿಯಲ್ ಆಗಿ ಬರೋದೇ ಇಲ್ಲ, ಯಾಕಂದ್ರೆ ಹುಡುಗರು ಎಣ್ಣೆ ಹೊಡೆದಾಗ ಆಕ್ಟ್ ಮಾಡೋ ರೀತಿನೇ ಬೇರೆ. ಇಲ್ಲ ಇದ್ರೆ ಏನ್ ಬಿಡಿ, ಏನ್ ತೊಂದ್ರೆ ಇಲ್ಲ, ಈಗ ನಿಜವಾಗ್ಲೂ ಆತರ ಇರಲಿಲ್ಲ. ಈ ಬಿಂದು ಜ್ಯೂಸ್ ಬರುತ್ತಲ್ವಾ,
ಬಿಂದು ಜ್ಯೂಸ್ ಬರುತ್ತಲ್ವಾ ಅದಕ್ ನೀರ್ ಮಿಕ್ಸ್ ಮಾಡಿ ಸರ್ ಬಿಂದು ಜ್ಯೂಸ್ ಒಳಗೆ ಎಲ್ಲ ಮಿಕ್ಸ್ ಹಾಗೇನಿಲ್ಲ ಬಿಂದು ಜ್ಯೂಸ್ ನೀರ್ ಮಿಕ್ಸ್ ಮಾಡಿ ಆದ್ರೂ ತುಂಬಾ ರಿಯಲ್ ಆಗಿ ಮೂಡ್ ಬಂದಿದೆ ಅದು ಏನೋ ನಿಜ ಎಣ್ಣೆ ಹೊಡೆದ ಮಾಡ್ತಿದ್ದಾರೆ ಏನೋ ಮಾತುಕತೆ ಕನ್ವರ್ಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದಾರೆ ಎಣ್ಣೆ ಹೊಡೆಯೋರ್ಗೆ ಬೇಗ ಗೊತ್ತಾಗ್ತದೆ ಇಲ್ಲ ಹೇಳಿ ಕೇಳಿ ಮತ್ತೆ ಇನ್ನೊಂದು ವಿಷಯ ಜ್ಞಾಪಕ ಬಂದಂಗೆ ಲಾಸ್ಟ್ ಅಂದ್ರೆ ಇಂಟರ್ವಲ್ ಸೀನ್ಕಿಂತ ಒಂದು ಹಿಂದಿನ ಸೀನಲ್ಲಿ ಅದು ಮಳೆಯಲ್ಲಿ ಒಂದು ಸೀನ್ ಶೂಟ್ ಮಾಡೋದಿತ್ತು ಅದಕ್ಕೆ ನಾವು ಇದು ಬರುತ್ತಲ್ಲ ಅಲ್ಲೆಲ್ಲ ನೀರು ಜಾಸ್ತಿ ಹರಿತಿರುತ್ತ ಮಿಡ್ಲಲ್ಲಿ ಒಂದು ಆ ಥರ ಚೆಕ್ ಡ್ಯಾಮ್ ಹತ್ರ ನಾವು ಶೂಟ್ ಮಾಡೋಕೆ ಹೋಗಿದ್ದು ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ತುಂಬ ಕಡಿಮೆ ಇದ್ದಿದ್ದು ನೀರು ಅಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ನಾವು ಫುಲ್ಲು ಅದರಲ್ಲಿ ಹೆಂಗೆ ಅಂದರೆ ಅದು ಚೆನ್ನಾಗಾಗಬೇಕಂತ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಂಜೆ 7 ಗಂಟೆ ಆಯಿತು ಮುಗಿಯೋದ್ರೊಳಗೆ ಈ ಕಡೆ ಬರೋದ್ರೊಳಗಡೆ ನೀರು ಇಲ್ಲಿಗೆ ಬಂದಿತ್ತು ಪಾಪ ನಮ್ಮ ಇನ್ನೊಬ್ಬರು ಶ್ರುತಿ ಅಂತ ಹೀರೋಯಿನ್ ಅವರು ಎಲ್ಲರೂ ಈ ಏನೋ ಟೆಕ್ನಿಕಲ್ ಇದು ಟೀಮ್ನವರು ಆಗಲಿ ಆಮೇಲೆ ಕ್ಯಾಮ್ರಾ ಗೀಮ್ರಾ ಎಲ್ಲದನ್ನ ಮೇಲೆತ್ತಿಟ್ಕೊಂಡು ಒಬ್ಬೊಬ್ಬರೆ ಪಾಸ್ ಆಗಿ 7 ಗಂಟೆ ಸಂಜೆ 7 ಗಂಟೆ 8 ಗಂಟೆ ಆಗಿ ಬಂದಿದ್ದಾಗಲಿ ಎಲ್ಲರೂ ಬಟ್ಟೆ ಎಲ್ಲ ತೋರಿಸ್ಕೊಂಡು ಈ ಕಡೆ ದಾಟಿದ್ದೀವಿ ಅದೊಂದು ಇನ್ಸಿಡೆಂಟ್ ಸರ್ ಪ್ರಮೋಷನ್ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಸರ್ ನೀವು ಪ್ರಮೋಷನು ಇನ್ನೂ ಸದ್ಯಕ್ಕೆ ಯೋಚನೆ ಮಾಡ್ತಿದ್ದೀವಿ ಸ್ವಲ್ಪ ಬಜೆಟ್ ಲಿಮಿಟ್ ಇರೋದ್ರಿಂದ ಸ್ವಲ್ಪ ನಮಗಿರೋ ಬಜೆಟಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡೋಣ ಅಂತ ಪ್ರಯತ್ನ ಮಾಡ್ತೀವಿ ನೋಡೋಣ ಆದಷ್ಟು ಎಷ್ಟು ಹೊಸ ಥರ ಹೊಸದಾಗಿ ಮಾಡೋಕ್ಕಾಗುತ್ತೆ ಆಡಿಯನ್ಸ್ ರೀಚ್ ಆಗೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತೀವಿ ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಚ್ ಸಿಕ್ಕಿದೆ ಮೊನ್ನೆ ಯಾರೋ ಫ್ರೆಂಡ್ ಕಳಿಸ್ತಾರೆ ಆಮೇಲೆ ಮೊನ್ನೆ ಯಾರೋ ಥಿಯೇಟರ್ ಹತ್ರ ಹೋಗಿದ್ದೆ ಥಿಯೇಟ್ರಂಗೆ ಏನು ಸಿನಿಮಾ ರಿಲೀಸ್ ಸಂಬಂಧ ಮಾಡೋಣ ಅವ್ರು ಸಹ ಹೇಳಿದ್ರು ಸರ್ ನಿಮ್ಗೆ ನೋಡಿದೆ ನಾನು ಎಲ್ಲ ಬಂದಿತ್ತು ನೋಡಿದೆ ರೀಚ್ ಆಗ್ತಿದೆ ನೋಡೋಣ ಇನ್ನು ನೋಡೋಣ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಸರ್ ಡಿಫ್ರೆಂಟ್ ಆಗಿ ಆಡಿಯನ್ಸ್ ನ ರೀಚ್ ಮಾಡಕ್ ಟ್ರೈ ಸರ್ ಸಿನಿಮಾ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅದನ್ನ ರಿಲೀಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜು ಪ್ರಮೋಷನ್ ಇನ್ನೊಂದು ಚಾಲೆಂಜ್ ನೋಡೋಣ ಸರ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತೀವಿ ಸೊ ಸಿನಿಮಾನೇ ಮಾಡಿದ್ದೀವಿ ಅಂದರೆ ಅದು ಒಂದು ಪ್ರಯತ್ನ ಮಾಡ್ತೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯವಷ್ಟು ನೋಡೋಣ ಎಷ್ಟು ರೀಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನೋಡೋಣ ಪ್ರಯತ್ನ ಮಾಡ್ತೀವಿ ಸರ್ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ನನಗೆ ಇವ್ರ ಜೊತೆ ಲವ್ ಸಾಂಗ್ ಅಲ್ಲಿ ಇದ್ದೀರಾ ಅವ್ರ ಜೊತೆ ಬ್ರೇಕಪ್ ಸಾಂಗ್ ಅಲ್ಲಿ ಇದ್ದೀರಾ ಏನು ಸರ್ ಅದು ಏನಾದರೂ ಹೇಳ್ಬೋದು ಸ್ಟೋರಿನ ಅದು ಹೇಳ್ಬಿಟ್ರೆ ನಿಮ್ಮ ಮೂವಿ ಸ್ಟೋರಿನೇ ಗೊತ್ತಾಗ ಸರ್ ಅಟ್ಲೀಸ್ಟ್ ಒಂದು ಇಂಟ್ ಆದ್ರೆ ಕೊಡಿ ಸರ್ ಇಂಟ್ ಇಂಟ್ ಅನ್ನೋದಕ್ಕಿಂತ ಅದು ನೀವು ನೋಡಿದ್ರೆ ಉತ್ತಮ ಅನ್ಸುತ್ತೆ ಸಪೋರ್ಟಿಂಗ್ ರೋಲ್ ಆಗಿ ಒಬ್ರು ಆಕ್ಟ್ ಮಾಡಿದ್ದಾರೆ ಸರ್ ಅದು ತುಂಬಾ ವೈರಲ್ ಆಗಿದೆ ಆ ಡೈಲಾಗ್ ಅದ್ರ ಬಗ್ಗೆ ಪೂಜಾ ಅವರು ಡೈಲಾಗ್ ಅವ್ರಿಗೆ ಒಳ್ಳೆ ಡೈಲಾಗ್ ಸಿಕ್ಕಿದೆ ವೈರಲ್ ಆಗಿದೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಶೇರ್ಸ್ ಆಗ್ತಿದೆ ಟೆನ್ಕೇನೋ ಶೇರ್ಸ್ ಆಗಿದೆ ಅದು ಚೆನ್ನಾಗಿ ಮಾಡಿದ್ರು ಅವರು ಚೆನ್ನಾಗಿದೆ ಅವ್ರದ್ದು ಇನ್ನೂ ಕೆಲವೊಂದು ಸೀನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ ಮೂವಿ ನೋಡಿದ್ರೆ ಇನ್ನೂ ಮಜಾ ಬರುತ್ತೆ ಮೂವಿ ನೋಡಿದ್ರೆ ನಿಮ್ಗೆ ಇನ್ನೂ ತುಂಬ ಮಜಾ ಬರುತ್ತೆ ಓವರಾಲ್ ಮೂವಿನೇ ಮಜಾ ಹೇಳ್ಬೇಕಂತ ಹೌದು ಸರ್ ತುಂಬ ಖುಷಿ ಆಯ್ತು ನಿಮ್ಮ ತಂಡದ ಜೊತೆ ಮಾತಾಡಿ ನನಗೆ ಆಟ್ಲಿ ಹೇಳ್ಬೇಕಂದ್ರೆ ತುಂಬ ಶೋಸ್ಗಳು ಮಾಡಿದಾಗ ಇಷ್ಟು ಖುಷಿ ಅನಿಸಿರ್ಲಿಲ್ಲ ಮನಸ್ಸಿಂದ ಮಾತಾಡಿದ್ದೀನಿ ನಾನು ಈ ಶೋಲಿ ಅಂತ ನನಗೆ ಅನಿಸ್ತಿದೆ ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ ಕರ್ನಾಟಕ ತಂಡ ಆಶೀರ್ವಾದ ನಿಮಗಿರಲಿ ಜೈಂಕಲ್ ಸಿದ್ದಪ್ಪನ ಆಶೀರ್ವಾದ ಕೂಡ ನಿಮಗಿರಲಿ ಸರ್ ಈ ಮೂಲಕ ನೀವು ಕರ್ನಾಟಕ ಜನತೆಗೆ ಏನಾದರೂ ಕೇಳ್ಕೊಡೋದು ಏನಾದರೂ ಇದ್ರೆ ಕೇಳ್ಕೋಬಹುದು ಸರ್ ಎಲ್ಲರೂ ಕೇಳ್ಕೊಂಡಾಗೆ ನಮ್ದು ಒಂದೇ ಒಂದು ಕೋರಿಕೆ ಆಡಿಯನ್ಸ್ಗಳಿಗೆ ಪ್ರಯತ್ನ ಮಾಡಿದ್ವಿ ಹೊಸ ತಂಡ ಹೊಸ ರೀತಿಲಿ ಏನೋ ಒಂದು ಫ್ರೆಶ್ನೆಸ್ ಕಾಣಿಸ್ತಿದೆ ಮೂವಿ ಇದ್ರೆ ಟ್ರೈಲರು ಸಾಂಗ್ಸ್ ಎಲ್ಲ ಹೊಸ ಎಲ್ಲರೂ ಪರಿಶ್ರಮ ಹಾಕಿ ತುಂಬ ಹಾರ್ಡ್ ವರ್ಕ್ ಇಂದ ಮಾಡಿದ್ದೀವಿ ನಿಮ್ಮ ಬೆಂಬಲ ಒಂದು ಸಿಕ್ಬಿಟ್ರೆ ನಮಗೆ ಏನೋ ಇದೊಂದೇ ಅಂತಲ್ಲ ಈ ಥರ ಹಲವಾರು ಮೂವಿ ಮುಂದೆ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಒಂದು ಸಿಕ್ಕರೆ ನಮಗೆ ಏನೋ ಒಂದು ಹೆಜ್ಜೆ ಇಟ್ಟಿದ್ದೀವಿ ದೊಡ್ಡದಾಗಿ ಹೆಜ್ಜೆ ಈ ಹೆಜ್ಜೆ ಏನೋ ಒಂದು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಏನಾದ್ರು ಆಯಿತು ಅಂತಂದರೆ ಅದರಿಂದ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟು ನಿಮ್ಮನ್ನ ರಂಚೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ರೊಮ್ಯಾಂಟಿಕ್ ಕಾಮಿಡಿ ರಿಲೀಸ್ ಆದಾಗ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊಂಡ್ವಿ ನಮಸ್ಕಾರ